ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಮಸ್ತೆ ಬಂಧುಗಳೇ, ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಕನ್ನಡ ನಾಡಿನ ಸಮಸ್ತ ಸಹೃದಯಿ ಬಂಧುಗಳಿಗೆ, ಕರ್ನಾಟಕ ನಮಗೆಷ್ಟು ಗೊತ್ತು ಸಂಚಿಕೆ ಇಪ್ಪತ್ತೆಂಟರ ಪ್ರಶ್ನೋತ್ತರ ಮಾಲಿಕೆಗೆ ಸ್ವಾಗತ, ಸುಸ್ವಾಗತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ಎನ್ನುವಂತಹ ಬಸವಣ್ಣನವರ ಕವಿವಾಣಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಂಧುಗಳು, ನಮ್ಮ ಮಾತು ನಮ್ಮ ಜೀವನವನ್ನು ರೂಪಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಬಂಧುಗಳೇ, ನಾವು ನಿಮಗೆ ನಿನ್ನೆ 10 ಪ್ರಶ್ನೆಗಳನ್ನು ನೀಡಿದ್ವಿ ಇಂದಿನ ಸಂಚಿಕೆಯಲ್ಲಿ. ಆ 10 ಪ್ರಶ್ನೆಗಳಿಗೆ ಬಹಳಷ್ಟು ಮಂದಿ ಉತ್ತರವನ್ನು ನೀಡಿದ್ದೀರಿ. ಈಗ ಆ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ನಿನ್ನೆ ನೀಡಿದಂತಹ 10 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಬ್ರಿಟಿಷರು ಮೈಸೂರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಕಾರಣವಾದಂತಹ ಬಂಡಾಯ ಯಾವುದು ಅಂತ ನಾವು ನಿಮಗೆ ಪ್ರಶ್ನೆಯನ್ನು ಕೇಳಿದ್ವಿ. ಬ್ರಿಟಿಷರು ಮೈಸೂರನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಕಾರಣವಾದಂತಹ ಬಂಡಾಯ ಬಿದನೂರು ಬಂಡಾಯ ಅಥವಾ ನಗರ ದಂಗೆಯಾಗಿದೆ. ಬಂಡಾಯದ ನಾಯಕತ್ವವನ್ನು ಬೂದಿ ಬಸಪ್ಪ ಎನ್ನುವಂತಹ ವ್ಯಕ್ತಿ ವಹಿಸಿಕೊಂಡಿದ್ದ. ಈತ ಮೈಸೂರು ಒಡೆಯರ ಹೆಚ್ಚಿನ ಕಂದಾಯದ ವಿರುದ್ಧ ಬಂಡಾಯವನ್ನು ಎದ್ದಿದ್ದ. ಇದರ ಪರಿಣಾಮವಾಗಿ ಲಾರ್ಡ್ ವಿಲಿಯಂ ಬೆಂಟಿಕ್ 1831 ಮೈಸೂರನ್ನು ತನ್ನ ವಶಕ್ಕೆ ಪಡೆದುಕೊಂಡ. ಎರಡನೆಯ ಪ್ರಶ್ನೆ, ಮುಖ್ಯಮಂತ್ರಿಗಳ ಶಾಂತ್ವನ ಅರಿಸ್ ಯೋಜನೆಯ ಪ್ರಮುಖ ಉದ್ದೇಶವೇನು ಅನ್ನುವಂಥದ್ದನ್ನು ನಾವು ಕೇಳಿದ್ವಿ. ಮುಖ್ಯಮಂತ್ರಿಗಳ ಸಾಂತ್ವನ ಅರಿಷ್ ಯೋಜನೆಯ ಪ್ರಮುಖ ಉದ್ದೇಶ ರಸ್ತೆ ಅಪಘಾತದ ಗಾಯಾಳುಗಳಿಗೆ ನಗದು ರಹಿತ ತುರ್ತು ಚಿಕಿತ್ಸೆಯನ್ನು ನೀಡುವಂಥದ್ದಾಗಿದೆ. ಈ ವಿಶಿಷ್ಟ ಯೋಜನೆಯು ರಾಜ್ಯದಲ್ಲಿನ ರಸ್ತೆ ಅಪಘಾತದ ಗಾಯಾಳುಗಳಿಗೆ ಸುರಕ್ಷಿತ ಚಿಕಿತ್ಸೆಯನ್ನು ಗೋಲ್ಡನ್ ಅವರ್ ಆ ಸಮಯದಲ್ಲಿ, ಅಂದರೆ ಗೋಲ್ಡನ್ ಅವರ್ ಅಂದರೆ 48 ಗಂಟೆಯೊಳಗಡೆ ಎಲ್ಲಿ ಎಲ್ಲ ಅಪಘಾತ ಸಂತ್ರಸ್ತರಿಗೆ ಅವರ ರಾಷ್ಟ್ರೀಯತೆಯನ್ನು ಪರಿಗಣಿಸದೆ ಯಾವುದೇ ಹತ್ತಿರದ ಅಪಘಾತ ಅಥವಾ ತುರ್ತು ಚಿಕಿತ್ಸಾ ಸೌಲಭ್ಯವನ್ನು ಹೊಂದಿರುವಂತಹ ಆಸ್ಪತ್ರೆಯಲ್ಲಿ ಸೇವೆಯನ್ನು ಒದಗಿಸುವಂಥದ್ದು. ಆ ಅವರಲ್ಲಿ ಅವರಿಗೆ ಗೋಲ್ಡನ್ ಅವರಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಬದುಕುಳಿಯುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಮತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ತುಂಬ ಕಷ್ಟ ಇರುತ್ತೆ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಮಾಡಿರುವಂತಹ ಯೋಜನೆ ಇದು. ದೇಶದಲ್ಲಿ ಕರ್ನಾಟಕ ಮಾತ್ರ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಇದು ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳ ಶಾಂತ್ವನ ಹರೀಶ್ ಯಾರ ಹೆಸರಿನಲ್ಲಿ ಮಾಡಿರೋದು ಅಂತಂದರೆ, ಅಪಘಾತದಲ್ಲಿ ತನ್ನೆರಡು ದೇಹಗಳು ತುಂಡಾಗಿದ್ದರೂ ಕೂಡ ತನ್ನ ಕಣ್ಣುಗಳನ್ನು ದಾನ ಮಾಡಿದಂತಹ ಹರೀಶ್ ಎನ್ನುವ ವ್ಯಕ್ತಿಯ ಸ್ಮರಣಾರ್ಥವಾಗಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ಮೂರನೆಯ ಪ್ರಶ್ನೆ, ನಾಡೋಜ ಪ್ರಶಸ್ತಿಯನ್ನು ನೀಡುವ ವಿಶ್ವವಿದ್ಯಾಲಯ ಯಾವುದು ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ನಾಡೋಜ ಪ್ರಶಸ್ತಿಯನ್ನು ನೀಡುವಂತಹ ವಿಶ್ವವಿದ್ಯಾಲಯ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಕನ್ನಡದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇದನ್ನು 1991 ಸ್ಥಾಪನೆ ಮಾಡಲಾಯಿತು. ಈ ಹಂಪಿ ವಿಶ್ವವಿದ್ಯಾಲಯದ ಘೋಷವಾಕ್ಯವೆಂದರೆ ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವುದು ಇದರ ಘೋಷವಾಕ್ಯವಾಗಿದೆ. ಇದರ ಮೊದಲ ಕುಲಪತಿಗಳು ಚಂದ್ರಶೇಖರ ಕಂಬಾರರಾಗಿದ್ದಾರೆ. ಕರ್ನಾಟಕ ಹಾಗೂ ಕನ್ನಡದ ಬಗೆಗಿನ ಸಂಶೋಧನೆ ನಡೆಸಲು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲಾಗಿದೆ. ನಾಲ್ಕನೆಯ ಪ್ರಶ್ನೆ, ವಿಶ್ವ ಪ್ರಸಿದ್ಧ ಸಾವಿರ ಕಂಬದ ಬಸದಿ ಇರುವ ಊರು ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ವಿ. ವಿಶ್ವ ಪ್ರಸಿದ್ಧ ಸಾವಿರ ಕಂಬದ ಬಸದಿ ಇರುವಂತಹ ಊರು ಮೂಡಬಿದರೆ. ಇದನ್ನು ಜೈನ ಕಾಶಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ 18 ದೇವಸ್ಥಾನಗಳು, 18 ಜೈನ ಬಸದಿಗಳು, 18 ಕೆರೆಗಳಿವೆ. ಇದು ಜೈನರ ಯಾತ್ರಾ ಸ್ಥಳವೂ ಕೂಡ ಹೌದು. ನಡುಗನ್ನಡದ ಪ್ರಖ್ಯಾತ ಕವಿಗಳಲ್ಲಿ ಒಬ್ಬರಾದಂತಹ ಭರತೇಶ ವೈಭವವನ್ನು ರಚಿಸಿದಂತಹ ಮಹಾಕವಿ ರತ್ನಾಕರ ವರ್ಣಿಯವರ ಊರು ಇದಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈ ಊರು ತುಂಬ ಮುಂದೆ ಇದೆ. ಐದನೆಯ ಪ್ರಶ್ನೆ, ದಲಿತ ಕವಿ ಸಿದ್ದಲಿಂಗಯ್ಯ ಅವರ
ಆತ್ಮಕಥೆಯ ಹೆಸರೇನು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ವಿ. ದಲಿತ ಕವಿ ಸಿದ್ದಲಿಂಗಯ್ಯನವರ ಆತ್ಮಕಥೆ ಊರು ಕೇರಿ. ಇವರು ಊರು ಕೇರಿ ಒಂದು ಭಾಗ ಒಂದನ್ನು 1997 ಮತ್ತು ಊರು ಕೇರಿ ಭಾಗ ಎರಡನ್ನು 2006 ರಚಿಸಿದ್ದಾರೆ. ಇವರು ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮದವರು. 2 ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಇವರ ಕವನ ಸಂಕಲನಗಳನ್ನು ನೋಡೋದಾದರೆ ಒಲೆ ಮಾದಿಗರ ಹಾಡು, ಮೆರವಣಿಗೆ, ಅಲ್ಲೇ ಕುಂತವರೆ, ಕಪ್ಪು ಕಾಡಿನ ಹಾಡು ಇನ್ನು ಮುಂತಾದವುಗಳಾಗಿದೆ. ಇನ್ನು ನಾಟಕಗಳನ್ನು ನೋಡೋದಾದರೆ ಏಕಲವ್ಯ, ನೆಲಸಮ, ಪಂಚಮ ಇತ್ಯಾದಿಗಳು. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಇನ್ನು 10 ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. 6 ಪ್ರಶ್ನೆ, ಗೋಯಿಂಕಾ ಪ್ರಶಸ್ತಿ ಪಡೆದ ಮೊದಲ ಪತ್ರಿಕೋದ್ಯಮಿ ಯಾರು, ಕನ್ನಡದ ಮೊದಲ ಪತ್ರಿಕೋದ್ಯಮಿ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ವಿ. ಗೋಯಿಂಕಾ ಪ್ರಶಸ್ತಿ ಪಡೆದ ಮೊದಲ ಪತ್ರಿಕೋದ್ಯಮಿ ಪಿವಿ ಆಚಾರ್ಯರವರಾಗಿದ್ದಾರೆ. 1992 ಪತ್ರಿಕೋದ್ಯಮದಲ್ಲಿ ಪಡೆದ ಅಖಿಲ ಭಾರತ ಮಟ್ಟದ ಪ್ರಶಸ್ತಿ ಇದಾಗಿದೆ. ಪಾಡಿಗಾರು ವೆಂಕಟರಮಣ ಆಚಾರ್ಯ ಇವರ ಪೂರ್ಣ ಹೆಸರು. ಇವರು ಲಂಗೋಲಾಚಾರ್ಯ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು. ಇವರು ಉಡುಪಿ ಜಿಲ್ಲೆಯವರು. ಕಸ್ತೂರಿ ಡೈಜೆಸ್ಟ್ನ ಸಂಪಾದಕರು ಕೂಡ ಹೌದು. ಇವರು ಮನೋವಿಜ್ಞಾನ, ಖಗೋಳಶಾಸ್ತ್ರ, ಭೌತಶಾಸ್ತ್ರ ಎಲ್ಲವುಗಳ ಕುರಿತು ಲೇಖನಗಳನ್ನು ಬರೆದಿದ್ದಾರೆ. ಇವರ ಮೊದಲ ಕವನ ಉದ್ಗಾರ 1933 ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಇವರು ಮಧುವನ ಎಂಬ ಸಣ್ಣ ಕಥೆಯನ್ನು ಬರೆದರು. ಜೊತೆಗೆ ಮಂಕುತಿಮ್ಮನ ಕಗ್ಗದ ಮಾದರಿಯಲ್ಲೇ ಪೆಂಗೋಪದೇಶ ಪದ್ಯಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇವರ ಪತ್ರಿಕೋದ್ಯಮ ಸಾಧನೆಗಾಗಿ ಪಿ.ಆರ್. ರಾಮಯ್ಯ ಪ್ರಶಸ್ತಿಯು ಕೂಡ ಬಂದಿದೆ. 7 ಪ್ರಶ್ನೆ, ಕರ್ನಾಟಕದ ಅತ್ಯಂತ ದೊಡ್ಡ ಮೃಗಾಲಯ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಕರ್ನಾಟಕದ ಅತ್ಯಂತ ದೊಡ್ಡ ಮೃಗಾಲಯ ಜಯಚಾಮರಾಜೇಂದ್ರ ಮೃಗಾಲಯ ಮೈಸೂರು. ಇದನ್ನು 1892 ಸ್ಥಾಪನೆ ಮಾಡಲಾಗಿದೆ. ದಕ್ಷಿಣ ಭಾರತದ ಪ್ರಾಚೀನ ಪ್ರಸಿದ್ಧ ಮೃಗಾಲಯಗಳಲ್ಲಿ ಇದು ಕೂಡ ಒಂದು. ಕೇವಲ ಪ್ರವೇಶ ಶುಲ್ಕದಿಂದ ಮಾತ್ರ ನಡೆಯುತ್ತಿದ್ದಂತಹ ಈ ಮೃಗಾಲಯ 2000 ಪ್ರಾಣಿಪ್ರಿಯರಿಂದ ದತ್ತು ಸ್ವೀಕಾರವನ್ನು ಕೂಡ ಪ್ರಾರಂಭ ಮಾಡಿಕೊಂಡಿದೆ. ಇಲ್ಲಿ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಕೂಡ ನೋಡಬಹುದಾಗಿದೆ. 8 ಪ್ರಶ್ನೆ, ಕನ್ನಡದಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ IAS ಪಾಸ್ ಮಾಡಿದ ಕನ್ನಡಿಗ ಯಾರು ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಮೊದಲ ಕನ್ನಡಿಗ ಯಾರು ಅಂತ, K.ಶಿವರಾಮ್. ಇವರು ರಾಮನಗರ ಜಿಲ್ಲೆಯ ಉರ್ಗಳ್ಳಿಯವರು. IAS ಇವರ ಬಾಲ್ಯದ ಕನಸಾಗಿತ್ತು. ಇವರು 1985 KAS ತೇರ್ಗಡೆಯಾಗಿ ಪೊಲೀಸ್ ತರಬೇತಿ ಪಡಿತಾ ಇರುವಾಗಲೇ ಭಾರತೀಯ ಆಡಳಿತ ಸೇವೆಗೆ ಆಯ್ಕೆಯಾದರು. ಇವರು ರಾಜಕೀಯವಾಗಿ ಕಾಂಗ್ರೆಸ್, BJP, JDS ಪಕ್ಷಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಇನ್ನು ಬಾನಲ್ಲೇ ಮಧುಚಂದ್ರಕೆ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ತುಂಬ ಹೆಸರನ್ನು ಗಳಿಸಿದಂತಹ ನಾಯಕರು ಇವರಾಗಿದ್ದರು. 9 ಪ್ರಶ್ನೆ, ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿ ಪಡೆದ ವಿಜೇತ ಮೊದಲ ಕನ್ನಡಿಗ ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ವಿ. ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿ ವಿಜೇತ ಮೊದಲ ಕನ್ನಡಿಗ ರೇಮಂಡ್ ಡಿಸೋಜಾರವರಾಗಿದ್ದಾರೆ. 1990 ಜಪಾನ್ನಲ್ಲಿ ನಡೆದಂತಹ ಮಿಸ್ಟರ್ ವರ್ಲ್ಡ್ ಪ್ರಶಸ್ತಿಯನ್ನು ಇವರು ಪಡೆದರು. ಇವರು ಮಂಗಳೂರು ಮೂಲದವರಾಗಿದ್ದಾರೆ. ಇವರಿಗೆ 6 ಕರ್ನಾಟಕ ಶ್ರೀ, 7 ಕರ್ನಾಟಕ ಶ್ರೇಷ್ಠ, 6 ಭಾರತ ಶ್ರೀ ಮತ್ತು ಭಾರತ ಶ್ರೇಷ್ಠ ಪ್ರಶಸ್ತಿ 8 ಲಭಿಸಿದೆ ಅವರಿಗೆ. 10 ಪ್ರಶ್ನೆ, ಸೂಪಾ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಸೂಪಾ ಅಣೆಕಟ್ಟನ್ನ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕಾಳಿ ನದಿಗೆ ಅಡ್ಡಲಾಗಿ ಸೂಪಾ ಅಣೆಕಟ್ಟನ್ನ ನಿರ್ಮಿಸಲಾಗಿದ್ದು ಕರ್ನಾಟಕದ ಅತ್ಯಂತ ಎತ್ತರದ ಅಣೆಕಟ್ಟು ಎಂದು ಖ್ಯಾತಿಯನ್ನು ಗಳಿಸಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿದೆ. ವಿದ್ಯುತ್ ಉತ್ಪಾದನೆಯ ಕಾರಣಕ್ಕಾಗಿಯೇ ಇದನ್ನು ನಿರ್ಮಾಣ ಮಾಡಲಾಗಿದೆ. ಇದು 1101 ಎತ್ತರವಾಗಿದೆ ಹಾಗೂ 332 ಉದ್ದವಾಗಿದೆ. 50 ಉತ್ಪಾದನಾ ಸಾಮರ್ಥ್ಯದ 2 ಉತ್ಪಾದನಾ ಘಟಕಗಳಿವೆ. ಹಿಂದೂಸ್ತಾನ್ ಸ್ಟೀಲ್ ವರ್ಕ್ಸ್ ಕನ್ಸ್ಟ್ರಕ್ಷನ್ ಲಿಮಿಟೆಡ್ನವರು ಇದರ ನಿರ್ಮಾಣ ಕಾರ್ಯವನ್ನು ಮಾಡಿದ್ದಾರೆ. 1985 ಇದನ್ನು ಉದ್ಘಾಟನೆ ಮಾಡಲಾಗಿದೆ.
ಈ 10 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೀಡಿದ್ದೇವೆ. ಮುಂದಿನ ಸಂಚಿಕೆಗಾಗಿ ನಿಮಗಾಗಿ ಮತ್ತೆ 10 ಪ್ರಶ್ನೆಗಳನ್ನು ನಾವು ನೀಡುತ್ತೇವೆ. ಆ 10 ಪ್ರಶ್ನೆಗಳಿಗೆ ಮೊದಲಿಗೆ ಉತ್ತರಿಸಬೇಕಾದ ಜವಾಬ್ದಾರಿ ನಿಮ್ಮದು. ಮುಂದಿನ ಸಂಚಿಕೆಗಾಗಿ ನೀಡ್ತಾ ಇರುವಂತಹ 10 ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು? ಪ್ರಶ್ನೆ 2, ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಯಾವ ಜಿಲ್ಲೆಯಲ್ಲಿದೆ? ಪ್ರಶ್ನೆ 3, ಶ್ರೀಗಂಧದ ಮರಗಳನ್ನು ರಕ್ಷಿಸುವ ಸಲುವಾಗಿ ರಾಜ್ಯ ಸರ್ಕಾರ ರೂಪಿಸಿಕೊಂಡಿರುವ ಯೋಜನೆ ಯಾವುದು? ಪ್ರಶ್ನೆ 4, ಕರ್ನಾಟಕದಲ್ಲಿರುವ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಪ್ರಶ್ನೆ 5, ಪಿ ಲಂಕೇಶ್ ರವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಪ್ರಶ್ನೆ 6, ಕೊಂಕಣ್ ರೈಲು ಮಾರ್ಗ ಯಾವ ನಗರಗಳ ನಡುವೆ ಸಂಪರ್ಕವನ್ನು ಹೊಂದಿದೆ? ಪ್ರಶ್ನೆ 7, ಅತಿ ಉದ್ದನೆಯ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ಪ್ರಶ್ನೆ 8, ಕರ್ನಾಟಕದ ಮೊದಲ ಕಾಗದದ ಕಾರ್ಖಾನೆ ಯಾವುದು? ಪ್ರಶ್ನೆ 9, ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀರ್ಘಾವಧಿ ಸೇವೆ ಸಲ್ಲಿಸಿದವರು ಯಾರು? ಪ್ರಶ್ನೆ 10 ಹಾಗೂ ಕೊನೆಯ ಪ್ರಶ್ನೆ, ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? ಈ 10 ಪ್ರಶ್ನೆಗಳಿಗೆ ನೀವು ಉತ್ತರಿಸ್ತೀರಿ ಅಂತ ನಾನು ನಂಬಿದ್ದೇನೆ. ಈ 10 ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಪಡೆದುಕೊಂಡು ನಾಳೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. Thank you.